ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ. ಹಾಸನದಿಂದ ಪ್ರಜ್ವಲ್ ಅವರೇ ಅಭ್ಯರ್ಥಿ ಎಂದು ಖಾತ್ರಿಪಡಿಸಿದ ಕುಮಾರಸ್ವಾಮಿ. ಮಂಡ್ಯದಲ್ಲಿ ನನ್ನ ಮಗನಿಗೆ ಆದ ಸ್ಥಿತಿ ಹಾಸನದಲ್ಲಿ ನನ್ನ ಸಹೋದರನ ಮಗನಿಗೆ ಆಗಬಾರದು, ಉಳಿಸಿಕೊಳ್ಳಿ ಎಂದು ಮನವಿ ಮಾಡಿದ ಕುಮಾರಸ್ವಾಮಿ. ನಾನು ಹಾಸನದ ಬಿಜೆಪಿ ಮುಖಂಡರಿಗೆ ಮನವಿ ಮಾಡುತ್ತೇನೆ, ದೇವೇಗೌಡರ ಹೆಸರು ಉಳಿಸಲು ಈ ಮೈತ್ರಿ ತೀರ್ಮಾನ ಮಾಡಿದ್ದೇನೆ, ಹೆಸರು ಹಾಳು ಮಾಡಲು ಅಲ್ಲ. ನಾವು ತಪ್ಪು ಮಾಡಿದ್ದರೆ ಕಾರ್ಯಕರ್ತರ ಕ್ಷಮೆ ಕೇಳ್ತೇನೆ. ನನಗೆ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯ ಸಮಸ್ಯೆ ಇದೆ, ಈಗಾಗಲೇ ಎರಡು ಬಾರಿ ಹೃದಯ ಚಿಕಿತ್ಸೆ ಆಗಿದೆ, ಮತ್ತೆ ಆಪರೇಷನ್ಗೆ ಹೋಗಬೇಕಾದ ಪರಿಸ್ಥಿತಿಗೆ ಬಂದಿದ್ದೇನೆ. ನನಗೆ ನನ್ನ ಆರೋಗ್ಯಕ್ಕಿಂತ ಜನರ ಹಿತ ಮುಖ್ಯ. ಇನ್ನೆರಡು ದಿನಗಳಲ್ಲಿ ಮತ್ತೆ ನಾನು ಆಸ್ಪತ್ರೆಗೆ ಹೋಗಬೇಕು. ಈ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಯಾವುದೇ ವ್ಯತ್ಯಾಸ ಆಗಬಾರದು, ಕೈಜೋಡಿಸಿ ಮನವಿ ಮಾಡುತ್ತೇನೆ. ಪ್ರಜ್ವಲ್ ಅಭ್ಯರ್ಥಿಯಲ್ಲ, ಕುಮಾರಸ್ವಾಮಿ ಎಂದು ಭಾವಿಸಿ ತೀರ್ಮಾನ ಮಾಡಿ ಎಂದು ಮನವಿ ಮಾಡಿದರು. ಈಗಾಗಲೇ ಒಂದು ಮುಷ್ಕರವಾಗಿ ಪೂರೈಸ್ತಾ ಇದ್ದಾರೆ. ಪ್ರತಿದಿನ 5 ಗ್ಯಾರಂಟಿಗಳ ಮೇಲೆ ಈಗಾಗಲೇ ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರು ಸಹ ಹಾಸನ ಜಿಲ್ಲೆಯಲ್ಲೂ ಸಹ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಲವಾರು ಜನ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗಲೂ ಸಹ ಪ್ರತಿದಿನ ಒಂದನ್ನು ಒಂದು ರಾಜ್ಯದ ಒಂದು ಜಿಲ್ಲೆಗಳಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮ ನಡೆಯುತ್ತದೆ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಬಹುಶಃ ಬೆಳಗ್ಗೆ ಪತ್ರಿಕೆ ತರಲು ಸಹ ಒಂದು ಪೂರ್ವ ಇರಲೇಬೇಕು. ಮುಖ್ಯಮಂತ್ರಿಗಳ ಫೋಟೋ ಒಂದು ಕಡೆ, ಇನ್ನೊಂದು ಕಡೆ ಪೇಪರ್ ಪೇಪರ್ ಕೇಳಿದ್ರಲ್ಲ ನಮ್ಮ ಜಿಲ್ಲೆ, ನಾನು ಈ ಜಿಲ್ಲೆಯವನು ಆದರೆ ಒಂದು ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥದ್ದು ನಾನು ಪ್ರತಿನಿಧಿಯಾಗಿ ರಾಮನಗರ ಜಿಲ್ಲೆ ಆ ಜಿಲ್ಲೆಯ ವ್ಯಕ್ತಿಯನ್ನು ನಮ್ಮ ಪೇಪರ್ ಪೇಪರ್ ಕೊಡಿ ಅಂತ ಹೇಳಿ ರಾಜ್ಯದ ಜನತೆ ಮುಂದೆ ಮನವಿ ಇಟ್ಟಿದ್ದು ನಮ್ಮ ಪೇಪರ್ ಪೇಪರ್ ಕೊಟ್ಟಿದ್ದಾರೆ ಜನರು. ಆ ಪೇಪರ್ ಪೇಪರ್ ಎಷ್ಟು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪೋಷಕ ನಾಡಿನ ಜನತೆಗೂ ಇದಾಗಲೇ ಮನವರಿಕೆ ಆಗಿದೆ. ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಕೇಳಿದ್ದೀನಿ, ಇದೊಂದು ವೇದಿಕೆ ಮುಖಾಂತರ ನಾನು ಇತ್ತೀಚೆಗೆ ಕಳೆದ 1-2 ತಿಂಗಳಿಂದ ಮಾತನ್ನು ತಿಳಿಸಿದ್ದೇನೆ, ಮಾತಾಡದೆ ಉಪಯೋಗ ಮಾಡಿ ಮಾತಾಡಲು ಬೇಡ ಅಂತ. ಆದರೆ ನಾನು ಈ ವೇದಿಕೆ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರ ಸಮೂಹದಲ್ಲಿ ನಾಳಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ನುಡಿಗಂತ ಹೇಳಿದ್ದೇವೆ ಅಂತ ಹೇಳಿದ್ದೇನೆ, ನುಡಿದಂತೆ ಹೇಳುತ್ತಿದ್ದೇವೆ. ಏನು ಬೆಳಗ್ಗೆ ಟಿವಿಗಳು ಹಾಕಿಕೊಂಡು ಬೆಳಗ್ಗೆ ಸಾಯಂಕಾಲ ನಾವು ಯಾವ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡೋದು ಹೋಗಿಲ್ಲ. ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳ ಗ್ಯಾರಂಟಿ, ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಗ್ಯಾರಂಟಿ. ಈ ಎರಡು ಮುಖ್ಯ ನಮ್ಮ ನಾಳೆ ಜನತೆ ಯಾವ ಗ್ಯಾರಂಟಿ ಆಯ್ಕೆ ಮಾಡಿಕೊಂಡು ಇದೆ. ಆದರೆ ಈ ಗ್ಯಾರಂಟಿಗಳಿಂದ ನಾಳೆ ಜನತೆ ತೃಪ್ತಿಯ ಜೀವನವನ್ನು ನೀವೇನಾದ್ರು ನಿಮ್ಮ ಕುಟುಂಬ ಮಾಡ್ತಾ ಇದ್ದೀರಾ? ಇವತ್ತು 1,00,000 ರೂಪಾಯಿಗಳನ್ನು ಗ್ಯಾರಂಟಿ ಕಾರ್ಯಕ್ರಮಗಳ ಸಮಾವೇಶದಂತೆ ಪ್ರತಿದಿನ ಒಂದು ಜಾಹೀರಾತುಗಳಿಗೆ 1,00,000 ಹಣವನ್ನು ಖರ್ಚು ಮಾಡಿ ಇವತ್ತು ಏನು ಪ್ರಚಾರಕ್ಕೆ ಇವತ್ತು ಗಮನ ಕೊಟ್ಟಿದ್ದಾರೆ. ಇವತ್ತು ಕುಡಿಯುವ ಆಹಾರ ಪ್ರಾರಂಭ ಆಗಿದೆ. ಸುಮಾರು 7,600 ಹೆಚ್ಚಿನ ಹಳ್ಳಿಗಳಲ್ಲಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿತ ಆಗಿದೆ, ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ.